ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಸಮಯ ಡಿಸ್ಟರ್ಬೆನ್ಸ್. ಇವತ್ತು ಒಂದು ಸಂಜೆ ವ್ಲಾಗ್ ಏನಂದ್ರೆ, ಇವತ್ತೊಂದು ಹಳೆ ಮೆಮೊರಿನ ನಿಮ್ ಜೊತೆಗೆ ಶೇರ್ ಮಾಡ್ಕೋಬೇಕು ಅನ್ನಿಸ್ತು, ಹಂಗಾಗಿ ವ್ಲಾಗ್ ಮಾಡ್ತಾ ಇದ್ದೀನಿ. ಸೊ ಇವಾಗ ಟೈಮ್ ಆಲ್ರೆಡಿ 6:30 ಹಾಲು ಬಿಸಿಗಿಟ್ಟಿದ್ದೀನಿ ನಾನು. ಈಗ ತಾನೇ ಬಂದೆ ಕೆಲಸದಿಂದ, ಹಸ್ಬೆಂಡ್ ಕೂಡ ಜೊತೆಲೇ ಬಂದರು. ಸೊ ಅವ್ರ ಜೊತೆಲೇ ಬಂದ್ಬಿಟ್ಟೆ, ಎಲ್ಲ ಡೀಟೇಲ್ಸ್ ನಾನು ಹೋಗ್ತಾ ಹೇಳ್ತೀನಿ ಎಲ್ಲಿ ಯಾವ ಕೆಲಸ ಏನು ಇರ್ತಲ್ಲ. ಸೊ ಇವತ್ತಿಬ್ರು ಜೊತೆಲೇ ಬಂದ್ವಿ, ಹಾಗಾಗಿ ಕಾಫಿ ಮಾಡ್ತಾ ಇದ್ದೀನಿ. ಇನ್ನು ಏನಂದರೆ, ಇವತ್ತು ಫೇಸ್ಬುಕ್ಕಲ್ಲಿ ನನಗೊಂದು ಮೆಮೊರಿ ಬಂತು, ಒಂದು 5 ಇಯರ್ಸ್ ಹಿಂದೆದು ಒಂದು ಫೋಟೋ ಬಂತು. ಸೊ ಆ ಫೋಟೋ ಬಗ್ಗೆ ನಾನು ನಿಮ್ಮ ಜೊತೆಗೆಲ್ಲ ನಮ್ಮ ಯೂಟ್ಯೂಬ್ ಫ್ಯಾಮಿಲಿ ಜೊತೆಗೆ ಹೇಳ್ಕೋಬೇಕು ಅನ್ನಿಸ್ತು, ಹಾಗಾಗಿ ನಾನು ಈ ವಿಡಿಯೋ ಮಾಡ್ತಾ ಇದ್ದೀನಿ. ಏನಂದರೆ, ನಾನು 2019 ಎಕ್ಸಾಕ್ಟಾಗಿ ವರ್ಷ ನೆನಪಾಗ್ತಿಲ್ಲ, ಈ ವರ್ಷದಲ್ಲಿ ನಾನು ಒಗ್ಗರಣೆ ಡಬ್ಬಿ ಅನ್ನೋ ಒಂದು ಪ್ರೋಗ್ರಾಮ್ನಲ್ಲಿ ಪಾರ್ಟಿಸಿಪೇಟ್ ಮಾಡಿದ್ದೆ. ಈ ಪ್ರೋಗ್ರಾಮ್ ಬಗ್ಗೆ ಸ್ವಲ್ಪ ಜನ ಗೊತ್ತಿರುತ್ತೆ ಅಂದ್ಕೊತೀನಿ, ಮುರಳಿ ಅವರು ನಡೆಸ್ಕೊಡ್ತಿದ್ರು ಆ ಪ್ರೋಗ್ರಾಮ್ನಲ್ಲಿ. ನಾನು ಕೂಡ ಪಾರ್ಟಿಸಿಪೇಟ್ ಮಾಡಿದ್ದೆ. ಸೊ ಆ ಚಾನ್ಸ್ ಹೇಗೆ ಸಿಕ್ತು, ಆ ಫೋಟೋ ಇವತ್ತು ನನಗೆ ಫೇಸ್ಬುಕ್ಕಲ್ಲಿ ನಾನು ಅವಾಗ ಶೇರ್ ಮಾಡಿದ್ದು, ಇವಾಗ ನನಗೆ ಒಂದು ಮೆಮೊರಿ ಥರ ಬಂತು. ಸೊ ಹಂಗಾಗಿ ಅದನ್ನ ಬಗ್ಗೆ ಹೇಳೋಣ ಅಂದ್ಕೊಂಡೆ. ಇನ್ನು ಇದೇ ಚಾನ್ಸ್ ಸಿಕ್ತು ಫಸ್ಟ್ ಸ್ಟಾರ್ಟಿಂಗಿಂದ ಬರಬೇಕಂದ್ರೆ, ಅವಾಗ ಇದೊಂದು ಪಾಪ್ಯುಲರ್ ಶೋ, 1 ಗಂಟೆ ಮಧ್ಯಾಹ್ನ 1 ಗಂಟೆಗೆ ಬರ್ತಿತ್ತು ಜೀ ಕನ್ನಡದಲ್ಲಿ. ಇವಾಗ ಅದು ಪ್ರಸಾರ ಆಗ್ತಿಲ್ಲ, ಸ್ಟಾಪ್ ಆಗಿದೆ. ಆವಾಗ ನಾನು 2017 ಒಂದು ರಿಕ್ವೆಸ್ಟ್ ಕಳಿಸಿದೆ ಅವ್ರಿಗೆ, ಅವ್ರದ್ದು ಫೇಸ್ಬುಕ್ ಪೇಜಲ್ಲಿ, ನನಗೂ ಒಂದು ಚಾನ್ಸ್ ಕೊಡಿ, ನನಗೂ ಇಷ್ಟ ಇದೆ ಪಾರ್ಟಿಸಿಪೇಟ್ ಮಾಡೋದಕ್ಕೆ ಅಂತ ನಾನೇ ಒಂದು ಮೆಸೇಜ್ ಮಾಡಿದ್ದೆ. ಬಟ್ 2 ವರ್ಷ ಅವ್ರು ಏನೂ ರೆಸ್ಪಾಂಡ್ ಮಾಡಿರಲಿಲ್ಲ, ಅಂದರೆ 2019 ಏನೂ ರೆಸ್ಪಾಂಡ್ ಮಾಡಿಲ್ಲ. 2019 ಸಡನ್ನಾಗಿ ಒಂದಿನ ಫೋನ್ ಬಂತು ನನಗೆ, ನಾವು ಒಗ್ಗರಣೆ ಡಬ್ಬಿಯಿಂದ ಮಾತಾಡ್ತಿರೋದು, ನೀವು ಪಾರ್ಟಿಸಿಪೇಟ್ ಮಾಡ್ತೀರಾ, ಇಂಟ್ರೆಸ್ಟ್ ಇದೆಯಾ ಅಂತ. ಸೊ ನನಗೆ ಫಸ್ಟಿಗೆ ಅದು ಯಾರೋ ಫ್ರ್ಯಾಂಕ್ ಮಾಡ್ತಿದ್ದಾರೆ, ಈಗ ಯಾರಿಗಾದ್ರು ಹೇಳಿರ್ತೀನಲ್ಲ ನಾನು, ಈ ರೀತಿ ನಾನು ಅಪ್ಲೈ ಮಾಡಿದ್ದೀನಿ, ಅದೇನೋ 2 ವರ್ಷ ಫೋನ್ ಬಂದಿಲ್ಲ ಅಂತ ಹೇಳಿರ್ತೀನಲ್ಲ. ಸೊ ಅವ್ರು ಯಾರೋ ಅದನ್ನು ಇಟ್ಕೊಂಡು ನನಗೇನೋ ಒಂದು ವಕ್ರ ಮಾಡೋ ಥರ ಮಾಡ್ತಾ ಇರ್ಬೋದು ಅಂತ ನಾನು ಅಂದ್ಕೊಂಡೆ. ಹಾಗಾಗಿ ನಾನು ಅದನ್ನು ಸೀರಿಯಸ್ಸಾಗಿ ತೊಗೊಳ್ಳಿಲ್ಲ. ಮತ್ತು 1/2 ಗಂಟೆ ಬಿಟ್ಟು ಇನ್ನೊಬ್ಬರು ಲೇಡಿ ಫೋನ್ ಮಾಡಿದರು, ಫಸ್ಟೇ ಫೋನ್ ಮಾಡಿ ಡೈರೆಕ್ಟರು, ಮತ್ತು ಇನ್ನೊಬ್ಬರು ಲೇಡಿ ಫೋನ್ ಮಾಡಿದರು. ಅವ್ರು ಕೂಡ ಹೇಳಿದ್ರು ಈ ಥರ ನಾವು ಪ್ರೋಗ್ರಾಮಿಂದ ಮಾತಾಡ್ತಿದ್ದೀವಿ, ನೀವು ಬರ್ತೀರಾ ಪಾರ್ಟಿಸಿಪೇಟ್ ಮಾಡೋದಕ್ಕೆ, ಮೆಸೇಜ್ ಮಾಡಿದ್ರಿ ಅಂತ. ಮತ್ತು ಎಲ್ಲ ಡೀಟೇಲ್ಸ್ ಹೇಳಿದ್ರು, ಆವಾಗ ನನಗೆ ಗೊತ್ತಾಯ್ತು ಓಕೆ ಅವರು ಜೀ ಕನ್ನಡದವ್ರೆ ಅಂತ. ಆ್ಯಂಡ್ ನಾವು ಅಪ್ಲೈ ಮಾಡಬೇಕಾದ್ರೆ ಬೆಂಗಳೂರು ಅಂತ ಹೇಳಿರ್ತೀವಲ್ಲ, ಹಾಗಾಗಿ ಬೆಂಗಳೂರು ಅವ್ರಿಗೆ ನಾಳೆ ಶೂಟಿಂಗ್ ಅಂದರೆ ಇವತ್ತು ಫೋನ್ ಮಾಡ್ತಾರಂತೆ, ಇವತ್ತು ಸಂಜೆ, ನಾಳೆ ಸಂಜೆ ಶೂಟಿಂಗಿಗೆ ಇವತ್ತು ಸಂಜೆ ಫೋನ್ ಮಾಡಿದರು. ಸೊ ಒಂದು ಒಂದೇ ದಿನದಲ್ಲಿ ಹೆಂಗಪ್ಪ ಅಂತ ಅಂದ್ಕೊಂಡೆ. ಬಟ್ ಏನೂ ರಿಸ್ಕ್ ಇರಲಿಲ್ಲ, ಕಾಸ್ಟ್ಯೂಮನ್ನು ತೊಗೊಂಡೋಗೋದಷ್ಟೇ, ಮೇಕಪ್ ಹೇರ್ ಸ್ಟೈಲ್ ಎಲ್ಲ ಅವರೇ ಮಾಡ್ತಾಯಿದ್ರು. ಸೊ ನನ್ನ ಹಸ್ಬೆಂಡ್ ಫೋನ್ ಮಾಡಿದೆ, ಅವರು ಕೂಡ ಆಯ್ತು ಅಂದರೆ ಅವ್ರಿಗೇನಂದ್ರೆ ಅವ್ರು ಟಿ ವಿಲಿ ಬರೋಲ್ಲ, ನಾನು ಒಬ್ಬಳೇ ಬರೋದು ಅಂದರೆ ಓಕೆ ಆಯಿತು ಹೋಗು ಅಂತ ಹೇಳ್ತಾರೆ. ಅವ್ರು ಬರೋದಾದ್ರೆ ಸ್ವಲ್ಪ ಹಿಂಜರಿತಾರೆ, ಬೇಡ ಅಂತ, ಯಾಕಂದ್ರೆ ಅವ್ರಿಗೆ ಅದೆಲ್ಲ ಇಷ್ಟ ಆಗಲ್ಲ. ಬಟ್ ನಾನು ಒಬ್ಬಳೇ ಆಗದಾದ್ರೆ ಓಕೆ ಅಂತ ಹೇಳಿದ್ರು. ಸೊ ಅದನ್ನು ನಾನು ಓಕೆ ಅಂತ ಹೇಳಿದೆ. ಇನ್ನು ನಾಳೆ ಸಂಜೆ ನಾವು 3 ಗಂಟೆಗೆ ಬರೋದಕ್ಕೆ ಹೇಳಿದ್ರು, ಅದು ಶೂಟಿಂಗ್ ನಡೀತಿದ್ದು ಸುಬ್ಬಯ್ಯನಾಡು ಸ್ಟುಡಿಯೋ ಅಂತ, ಅಬ್ಬಯ್ಯನಾಡು ಸ್ಟುಡಿಯೋ ಅದಿರೋದು ಚಿಕ್ಕಲಸಂದ್ರದಲ್ಲಿ, ನಮ್ಮ ಮನೆಗೆ ಹತ್ರ ಇತ್ತು, ಒಂದು 15 ನಿಮಿಷದ ದಾರಿ. ಸೊ ಅಲ್ಲಿಗೆ ಹೋದ್ವಿ, ಕಾಸ್ಟ್ಯೂಮ್ ಮಾತ್ರ ನಾವು ತೊಗೊಂಡು ಹೋಗ್ಬೇಕಿತ್ತು. ನಮ್ಮ ರೆಗ್ಯುಲರ್ ವಿಯರ್ಸ್ ಕಾರೆ ಗೊತ್ತಿರುತ್ತೆ, ನನಗೆ ಅಷ್ಟು ಸೀರೆಲ್ಲೆಲ್ಲ ಕಂಫರ್ಟ್ ಇರಲ್ಲ, ಹಂಗಾಗಿ ನಾನು ಸುಮ್ಮನೆ ಏನೋ ಕಂಫರ್ಟ್ ಇಲ್ದಿರ ಬಟ್ಟೆ ಹಾಕೊಂಡು ಅಲ್ಲಿ ಹೋಗಿ ಒದ್ದಾಡೋದಕ್ಕಿಂತ ಆರಾಮಾಗಿರಲಿ ಅಂತ ನನಗೆ ಇಷ್ಟ, ನನಗೆ ಕಂಫರ್ಟ್ ಆಗಿರೋ ಥರ ಕುರ್ತಾ ಆ ಥರ ಕಾಸ್ಟ್ಯೂಮ್ ತೊಗೊಂಡೋಗಿದ್ದೆ. ಅವರು ಇದನ್ನು ಹಾಕ್ಕೊಳ್ಳಿ ಅಂತ ಹೇಳಿದ್ರು, ಸೊ ಅದನ್ನು ಹಾಕ್ಕೊಂಡೆ. ಅದಾದಮೇಲೆ ಹೇರ್ ಸ್ಟೈಲು, ಮೇಕಪ್ ಅವ್ರ ಶೂಟಿಂಗಿಗೆ ಹೇಗೆ ಬೇಕು, ಅವ್ರ ಚಾನಲ್ಗೆ ಹೇಗೆ ಕಾಣಬೇಕು ಆ ರೀತಿ ಮೇಕಪ್ ಮಾಡ್ತಾರೆ, ಮತ್ತು ಹೇರ್ ಸ್ಟೈಲ್ ಎಲ್ಲ ಅವರೇ ಮಾಡಿಕೊಡ್ತಾರೆ. ಸೊ ಮತ್ತು ಹೇರ್ ಸ್ಟೈಲ್ ಮೇಕಪ್ ಮಾಡಿದ್ದು ಅಷ್ಟೇ, ಮೇಕಪ್ ಮಾಡಿದ್ದು ಬಂದು ಒಂದು ಜೆಂಟ್ಸ್, ಒಂದು ಹುಡುಗ ಮಾಡಿದ್ದು. ಹೇರ್ ಸ್ಟೈಲ್ ಬಂದು ಒಬ್ಬರು ಮೇಡಮ್ ಮಾಡಿದ್ದು. ಸೊ ಅವರಿಬ್ರು ನಾವೇನೋ ಹೊಸಬ್ರು ಅಥವಾ ನಮಗೇನೋ ಗೊತ್ತಿಲ್ಲ ಅನ್ನೋ ಥರ ಚೂರೂ, ಅಂದರೆ ನಮ್ಗೆ ಆ ಥರ ಒಂಥರ ಅನ್ಕಂಫರ್ಟ್ ಥರ ಆಗದೇ ಇರೋ ಥರ ಕ್ಲೀನಾಗಿ ನೋಡಿಕೊಂಡ್ರು, ನಮ್ಗೆ ತುಂಬ ಆರಾಮಾಗಿರೋ ಥರ ನಮಗೆ ಮೇಕಪ್ ಎಲ್ಲ ಮಾಡಿ, ನಮ್ಗೆ ಯಾವ ಥರ ಲುಕ್ ಚೆನ್ನಾಗಿ ಕಾಣಿಸುತ್ತೆ ಆ ಥರ ಮೇಕಪ್ ಮಾಡಿ ನಾವು ಶೂಟಿಂಗ್ ಸ್ಟಾರ್ಟ್ ಮಾಡ್ತಿದ್ರು. ಒಂದೇ ದಿನದಲ್ಲಿ ತುಂಬ ಎಪಿಸೋಡ್ಗಳನ್ನ ಶೂಟ್ ಮಾಡ್ಕೊತಿದ್ರು, ಹಾಗಾಗಿ ನಮಗೆ 4:30 ಬರೋದು, 4:30 ಶೂಟಿಂಗು, 3 ಗಂಟೆ ಅಷ್ಟು ಬನ್ನಿ ಅಂತ ಹೇಳಿದರು, 1.5 ವಾರ ರೆಡಿ ಆಗೋದಕ್ಕೆ ಅಂತ. ಸೊ ಹೋದ್ವಿ, ಸಾಮಾನ್ಯ ಕೂಡ ಬಂದಿದ್ದೆ, ಅವಾಗೊಂದು ಚಿಕ್ಕವನು ಹೋದಾಗ, ಅಂದರೆ ನನಗೆ ಇದೊಂದು ಎಕ್ಸ್ಪೀರಿಯೆನ್ಸ್ ಫ್ಯಾಮಿಲಿ, ಯಾಕೆಂದರೆ ನಮಗೆ ಶೂಟಿಂಗಾಗಲಿ ಅಥವಾ ಅಂದರೆ ಶೂಟಿಂಗೆಲ್ಲ ಹೇಗೆ ನಡೆಯುತ್ತೆ, ನಾವೇನಂದರೆ ಟಿ ವಿಲಿ ನೋಡಿರ್ತೀವಿ ಓಕೆ ಈ ಥರ ಚೆನ್ನಾಗಿ ಕಾಣಿಸ್ತಿದೆ ಅಂತ, ಆ ಫ್ರೇಮಲ್ಲಿ ಎಷ್ಟು ಚೆನ್ನಾಗಿ ಕಾಣಿಸುತ್ತೋ, ಆ ಫ್ರೇಮಲ್ಲಿ ಎಷ್ಟು ಚೆನ್ನಾಗಿ ಲೈಟ್ಸು, ಆ ಫ್ರೇಮ್ ಎಲ್ಲ ಎಷ್ಟು ಚೆನ್ನಾಗಿರುತ್ತೋ, ಸೆಟ್ ಹೆಂಗಿರುತ್ತೆ ಇದೆಲ್ಲ ಸೆಟ್ಟು ಅನ್ನೋದು ಕೂಡ ನಮಗೊಂದು ಐಡಿಯಾ ಇರಲ್ಲ. ಸೊ ಅಲ್ಲಿಗೆ ಹೋದಾಗ ಆ ಶೂಟಿಂಗ್ ನನಗೊಂದು ಎಕ್ಸ್ಪೀರಿಯೆನ್ಸು, ಓಕೆ ಹಿಂಗೆ ನಡೆಯುತ್ತಾ ಶೂಟಿಂಗ್ ಅಂತ. ಫ್ರೇಮಲ್ಲಿ ಏನು ಕಾಣಿಸುತ್ತೋ ಅದು ಮಾತ್ರ ಜಗಮಗ ಜಗಮಗ ಅಂತ ಇರುತ್ತೆ, ಆ ಫ್ರೇಮಲ್ಲಿ ಕಾಣಿಸೋದು ಮಾತ್ರ ನೀಟಾಗಿ ಇರುತ್ತೆ ಟಿ ವಿಯಲ್ಲಿ ನಾವು ನೋಡೋದು. ಬಟ್ ಅದು ಬಿಟ್ಟು ಅದ್ರ ಆಪೋಸಿಟ್ ಅಥವಾ ಒಂದು ಹೆಜ್ಜೆ ಆ ಕಡೆಗೆ ಇಟ್ಟರೆ ಎಲ್ಲ ಕತ್ಲು 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 ಇರುತ್ತೆ, ಶೆಡ್ ಥರ ಇರುತ್ತೆ, ಆ ಶೆಡ್ಡಲ್ಲಿ ಒಂದು ಸೆಟ್ ಹಾಕಿರ್ತಾರೆ.
ಸೊ ಹಂಗಾಗಿ ಅದು ಶೆಡ್ ತರನೇ ಇರುತ್ತೆ, ಅಲ್ಲಿ ಸೆಟ್ ಹಾಕಿರ್ತಾರೆ. ಸೊ ನಾವು ಟಿ ವಿಲಿ ನೋಡೋದಕ್ಕೂ ಅಲ್ಲಿ ಹೋಗಿ ಎಕ್ಸ್ಪೀರಿಯನ್ಸ್ ಮಾಡೋದಕ್ಕೂ ತುಂಬ ಡಿಫ್ರೆನ್ಸ್ ಇರುತ್ತೆ. ಆ್ಯಂಡ್ ನನಗದು ಒಂದು ಲೈಫ್ ಟೈಮ್ ಮೆಮೊರಿ ಥರ, ಯಾಕಂದರೆ ನಮಗೆಲ್ಲ ಶೂಟಿಂಗ್ ಅಂತ ಅಂದರೆ ಹೆಂಗೆ ನಡೀತಾ ಅದೆಲ್ಲನೂ ಸ್ವಲ್ಪ ಅದ್ರ ಬಗ್ಗೆ ಐಡಿಯಾನೂ ಇರಲ್ವಲ್ಲ, ಹಂಗಾಗಿ ನನಗೊಂದು ಅದು ಲೈಫ್ ಟೈಮ್ ಮೆಮೊರಿ. ಇನ್ನು ಸೊ ಈ ರೀತಿ ನನಗೆ ಅಲ್ಲಿ ಚಾನ್ಸ್ ಸಿಕ್ಕಿದ್ದು. ಆ್ಯಂಡ್ ನನಗೇನು ಅಂದರೆ ಒಂದ್ಸರಿ ಚಾನ್ಸ್ ಸಿಕ್ಕಿದ್ರೆ ಅಥವಾ ಒಂದು ಸೊ ಈಗೆಲ್ಲ ಚಾನ್ಸ್ಗಳು ಸಿಗೋದೇ ಕಡಿಮೆ, ಅದರಲ್ಲಿ ಚಾನ್ಸ್ಗಳು ಸಿಕ್ಕಾಗ ನಾವು ಅದನ್ನು ಯುಟಿಲೈಸ್ ಮಾಡ್ಕೋಬೇಕು, ಅವಕಾಶ ಸಿಕ್ಕಾಗ ಅದನ್ನು ಉಪಯೋಗಿಸ್ಕೋಬೇಕು. ಇಲ್ಲಾಂದರೆ ಅದೊಂಥರ ಗಿಲ್ಟ್ ಥರನೂ ಇರುತ್ತೆ, ಅಯ್ಯೋ ನಂಗೆ ಚಾನ್ಸ್ ಸಿಕ್ಕಿತ್ತು, ನಾನು ಹೋಗಿಲ್ವಲ್ಲ, ಅಯ್ಯೋ ನಾನು ಪಾರ್ಟಿಸಿಪೇಟ್ ಮಾಡಲಿಲ್ಲ, ಹೆಂಗಿರ್ತಿತ್ತು ಏನೋ ಅಂತ ತಿಳ್ಕೊಳ್ಳೋದು ಆ ಕುತೂಹಲನೂ ಇರುತ್ತೆ. ಜೊತೆಗೆ ಅಲ್ಲಿ ಹೋಗಿಲ್ಲ ಅಂತಿದ್ರೆ ನನಗೆ ಅದು ಬೇಜಾರು ಕೂಡ ಇರ್ತಿತ್ತು, ಅಯ್ಯೋ ಹೆಂಗಿರ್ತಿತ್ತೋ ಏನೋ ಅಂತ. ಮತ್ತು ಹೋಗಿದ್ದಕ್ಕೆ ನನಗೆ ಶೂಟಿಂಗ್ ಅಂದರೆ ಈ ಥರ, ಓಕೆ ಈ ಥರ ಶೂಟಿಂಗ್ಗಳು ನಡೆಯುತ್ತೆ, ಈ ಥರ ಸೆಟ್ ಆಗ್ತಾರೆ ಅಂತ. ಆ್ಯಂಡ್ ನಾವು ಹೋಗಿದ್ದ ಟೈಮ್ನಲ್ಲಿ ಸರಿಗಮಪ್ಪ ಮತ್ತು ವೀಕೆಂಡ್ ವಿತ್ ರಮೇಶ್ ಮತ್ತು ಒಗ್ಗರಣೆ ಡಬ್ಬಿ ಈ ಮೂರು ಸೆಟ್ಟು ಒಂದೇ ಸ್ಟುಡಿಯೋದಲ್ಲಿ ಹಾಕಿದ್ರು, ಎಲ್ಲ ಪಕ್ಕದಲ್ಲಿ. ಸರಿಗಮಪ್ಪ ಎಲ್ಲ ಟಿ ವಿಯಲ್ಲಿ ನೋಡ್ತಿದ್ದು ನಾವು, ಎಷ್ಟು ಚೆನ್ನಾಗಿ ಕಾಣಿಸ್ತಿತ್ತು, ಎಷ್ಟು ಚೆನ್ನಾಗಿ ಲೈಟ್ಸ್ ಎಲ್ಲ, ಬಟ್ ಸೆಟ್ ನೋಡಿದ್ರೆ ಅಲ್ಲಿ ಏನೂ ಇಲ್ವೇನೋ ಅಂತ ಅನಿಸುತ್ತೆ, ಅಷ್ಟು ಚೆನ್ನಾಗಿ ಅದನ್ನು ಟಿ ವಿಯಲ್ಲಿ ತೋರಿಸ್ತಾರೆ. ಸೊ ಹಂಗಿತ್ತು. ಇನ್ನು ಅದಾದಮೇಲೆ ನಾನು ಅಡುಗೆ ಮಾಡಿದ್ದು ಬಂದು ಚಿಕನ್ ಆನಿಯನ್ ಚಿಕನ್ ಕರಿ ಅಂತ, ಇದನ್ನು ಮನೇಲೂ ಕೂಡ ನಾನು ತುಂಬ ಸತಿ ಮಾಡಿದ್ದೀನಿ, ಟ್ರೈ ಮಾಡಿದ್ದೀನಿ, ಮನೆ ತುಂಬ ಚೆನ್ನಾಗಿದೆ ಅಂತ ಹೇಳ್ತಿದ್ರು. ಹಾಗಾಗಿ ಮತ್ತೆ ಈಸಿ ಆಗುತ್ತೆ, ನಾನು ಯಾವಾಗಲೂ ಹೇಳ್ದಂಗೆ ಅಡುಗೆಗಳು ಈಸಿಯಾಗಿರಬೇಕು ಬಟ್ ರುಚಿಯಾಗಿರಬೇಕು. ಏನೋ ಕಾಂಪ್ಲಿಕೇಟ್ ಮಾಡಿ ಅದಾಕಿ ಇದಾಕಿ ಆ ಥರ ಮಾಡಿ ಈ ಥರ ಮಾಡಿ ಚೆನ್ನಾಗಿ ಬಂದಿಲ್ಲ ಅಂದರೆ ಅದು ನಮಗೂ ಬೇಜಾರಾಗುತ್ತೆ. ಹಾಗಾಗಿ ತುಂಬ ಈಸಿಯಾಗಿ ರುಚಿಯಾಗಿ ಆಗುವಂಥ ಅಡುಗೆ ಮಾಡ್ತೀನಿ ಅಂತ ಹೇಳಿದೆ ಅವ್ರಿಗೆ. ಹಿಂದಿನ ದಿನ ಫೋನ್ ಬಂದಾಗ ಹೇಳಬೇಕಿತ್ತು ಏನು ಅಡುಗೆ ಮಾಡ್ತೀನಿ ಅಂತ. ಇನ್ನು ಅಲ್ಲಿರೋ ಇಂಗ್ರೀಡಿಯೆಂಟ್ಸ್ ಎಲ್ಲ ಏನಿದೆ ಅದೆಲ್ಲನೂ ಅವರೇ ಕೊಡ್ತಾರೆ, ನಾವು ಯಾವುದನ್ನು ತೊಗೊಂಡು ಹೋಗುವಾಗಿಲ್ಲ, ಎಲ್ಲ ಇಂಗ್ರೀಡಿಯೆಂಟ್ಸು ಅವರೇ ಕೊಡ್ತಾರೆ. ನಮ್ಗೆ ಏನೇನು ಬೇಕು ಅಂತ ಹೇಳಿದ್ರೆ ಅದನ್ನು ಕಟ್ ಮಾಡೋ ಕೊಡೋಕ್ಕೂ ಕೂಡ ಇರ್ತಾರೆ, ಅವರೇ ಕಟ್ ಮಾಡಿ ಕೊಡ್ತಾರೆ. ಸೊ ಅದನ್ನೆಲ್ಲ ಇಟ್ಕೊಡ್ತಾರೆ, ನಾವು ಅಡುಗೆ ಮಾಡೋದಷ್ಟೇ, ನಾವೇನು ತೊಗೊಂಡು ಹೋಗೋದಾಗಿರಲಿ ಇರಲ್ಲ. ಇನ್ನು ಆನಿಯನ್ ಚಿಕನ್ ಕರಿ ಮಾಡಿದ್ದೆ, ಅದನ್ನು ಹೆಂಗೆ ಮಾಡೋದು ಅಂದರೆ ನಾನು ಈಗ ಆಲ್ರೆಡಿ ನಮ್ಮ ಚಾನಲ್ನಲ್ಲಿ ಕೂಡ ರೆಸಿಪಿ ನಾನು ಹಾಕಿದ್ದೀನಿ ತುಂಬ ಸತಿ, ನಾನು ಅಡುಗೆನಲ್ಲಿ ಮನೆಯಲ್ಲಿ ಅಡುಗೆ ಮಾಡ್ಬೇಕಾದ್ರೆ ಅದು ಮಾಡ್ತಿರ್ತೀನಿ. ಇನ್ನೊಂದು ಸತಿ ಕ್ವಿಕ್ಕಾಗಿ ಹೇಳ್ಬಿಡ್ತೀನಿ ಹೇಗೆ ಅಂತ. ಒಂದು ಸಣ್ಣ ಸಣ್ಣ ಫೋಟೋಗಳನ್ನು ಕೂಡ ನಾನು ಆ್ಯಡ್ ಮಾಡಿರ್ತೀನಿ. ಚಿಕನ್ಗೆ ಸ್ವಲ್ಪ ಮೊಸರು, ಉಪ್ಪು, ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಚಿಕನ್ ಮಸಾಲ ಪೌಡರು ಇಷ್ಟನ್ನು ಹಾಕಿ ನೆನೆಸಿಟ್ಬಿಡ್ಬೇಕು. ಮತ್ತು ಒಂದು ಜಾರಲ್ಲಿ ಬರೀ ಈರುಳ್ಳಿ, ನೀರೇನು ಹಾಕ್ಬಾರ್ದು, ಈರುಳ್ಳಿನ ರುಬ್ಕೋಬೇಕು, ನುಣ್ಣು ಪೇಸ್ಟ್ ಮಾಡಿ ಇಟ್ಕೋಬೇಕು. ಇನ್ನು ಬಾಣಲಿಯಲ್ಲಿ ಎಣ್ಣೆ ಹಾಕಿ ಅದಕ್ಕೆ ಹಸಿಮೆಣಸಿನ್ಕಾಯಿ, ಕರಿಬೇವಿನ ಸೊಪ್ಪು ಮತ್ತು ಟೊಮೊಟೊ, ಕ್ಯಾಪ್ಸಿಕಮ್ಮು ಇಷ್ಟನ್ನು ಹಾಕಿ ಎಣ್ಣೆಲಿ ಫ್ರೈ ಮಾಡಿಕೊಂಡು ಈರುಳ್ಳಿ ಏನು ರುಬ್ಬಿ ಪೇಸ್ಟ್ ಮಾಡಿರ್ತೀವಿ ಅದನ್ನು ಹಾಕಿ ಎಣ್ಣೆ ಎಲ್ಲ ಬಾಡಿಸೋವರೆಗೂ ಹಸಿ ವಾಸನೆ ಹೋಗೋವರೆಗೂ ಹುರ್ಕೊಂಡು ನಾವು ನೆನೆಸಿಟ್ಟಿರೋ ಚಿಕನ್ ಅದಕ್ಕೆ ಹಾಕಿ ಒಂದು ಅರ್ಧ ಗ್ಲಾಸ್ ನೀರು ಸೇರಿಸಿ ಚೆನ್ನಾಗಿ ಗ್ರೇವಿ ಆಗೋವರೆಗೂ ಬೇಯಿಸಿದ್ರೆ ಕರಿ ರೆಡಿ ಆಗುತ್ತೆ. ಈ ಚಿಕನ್ ಕರಿಗೆ ಎಲ್ಲನೂ ಕಾಂಬಿನೇಷನ್ ಆಗಿ ಚೆನ್ನಾಗಿರುತ್ತೆ. ಅಂದರೆ ಚಪಾತಿ ಎಲ್ಲ ತಿಂತಾರಲ್ವಾ ಅಲ್ಲಿ, ನನಗೆ ಗೊತ್ತಿತ್ತು, ನಾನು ರೆಗ್ಯುಲರ್ ಆಗಿ ಫಾಲೋ ಮಾಡ್ತಿದ್ದೆ, ಹಾಗಾಗಿ ಅಲ್ಲಿ ಹಿಂಗೆ ತಿಂತಾರೆ ಅಂತ ಗೊತ್ತಿತ್ತು. ಸೊ ಚಪಾತಿಗೆಲ್ಲ ಚೆನ್ನಾಗಾಗುತ್ತೆ ಅಂತ ಈ ರೆಸಿಪಿ ಮಾಡಿದೆ. ಆ್ಯಂಡ್ ಅದು ಅವ್ರಿಗೆ ಇಷ್ಟನೂ ಆಯಿತು. ಅದನ್ನು ಒಗ್ಗರಣೆ ಡಬ್ಬಿ ಶೋನ ರೆಗ್ಯುಲರ್ ಆಗಿ ನೋಡ್ತಾರೋ ಗೊತ್ತಾಗಿರುತ್ತೆ, ಮುರಳಿ ಸರ್ ಅವರು ಎಕ್ಸ್ಪ್ರೆಷನಲ್ಲಿ ಗೊತ್ತಾಗ್ಬಿಡುತ್ತೆ ಅಡುಗೆ ಚೆನ್ನಾಗಿದೆಯಾ ಚೆನ್ನಾಗಿಲ್ವ ಅಂತ. ಸೊ ಅವ್ರ ಎಕ್ಸ್ಪ್ರೆಷನಲ್ಲಿ ಗೊತ್ತಾಯಿತು ಇದು ಅಡುಗೆ ಚೆನ್ನಾಗಿದೆ ಅಂತ. ಇನ್ನು ಮುರಳಿ ಸರ್ ಬಗ್ಗೆ ಹೇಳ್ಬೇಕಂದ್ರೆ ಅವರು ನಮ್ಮನ್ನು ಚೆನ್ನಾಗಿ ಅಂದರೆ ಏನೋ ಫಸ್ಟ್ ಟೈಮ್ ಇವಾಗ ಯಾರಿಗೇ ಆಗಲಿ ಒಂದು ಸ್ವಲ್ಪ ಭಯ ಇದ್ದೇ ಇರುತ್ತೆ ಕ್ಯಾಮ್ರಾ ನೋಡಬೇಕು ಅದೆಲ್ಲನೂ. ಸೊ ಆ ಥರ ಎಲ್ಲ ಏನೂ ಆಗ್ದಂಗೆ, ಏನು ಅನ್ಕಂಫರ್ಟ್ ಫೀಲ್ ಆಗ್ದಂಗೆ ಅಥವಾ ನಾವೇನೋ ಹೊಸಬ್ರು ಭಯ ಪಡೋ ಥರದ್ದು ಏನೂ ಇಲ್ದಂಗೆ ಆರಾಮಾಗಿ ಮಾತಾಡಿಸ್ತಿದ್ರು, ನಮ್ಮ ಫ್ಯಾಮಿಲಿ ಬಗ್ಗೆ ಕೇಳ್ತಿದ್ರು, ನಮ್ಮ ಲೈಫ್ ಸ್ಟೈಲ್ ಬಗ್ಗೆ, ನಮ್ಮ ಊಟದ ಪದ್ಧತಿಗಳ ಬಗ್ಗೆ, ಇದ್ರ ಬಗ್ಗೆ ಎಲ್ಲ ಮಾತಾಡಿಕೊಂಡು ಅವ್ರ ಶೂಟಿಂಗ್ನಲ್ಲಿ ಒಂಥರ ಲೈವ್ಲಿ ಆಗಿರ್ತು. ಹಾಗಾಗಿ ಏನು ಭಯ ಅಂತ ಎಲ್ಲ ಏನೂ ಆಗಿಲ್ಲ. ಮತ್ತು ನಿಂತ್ಕೊಳ್ಳೋದು, ಯಾವ ಕ್ಯಾಮ್ರಾ ನೋಡ್ಕೊಂಡು ಮಾತಾಡಬೇಕು, ರೆಸಿಪಿಗಳನ್ನ ಇಂಗ್ರೀಡಿಯೆಂಟ್ಸ್ನ ಹೆಂಗೆ ಹಾಕ್ಬೇಕು, ಯಾವ ಕಡೆಯಿಂದ ಹಾಕ್ಬೇಕು ಅದೆಲ್ಲನೂ ಹೇಳ್ಕೊಟ್ಟಿದ್ರು ಹೆಂಗೆ ಹಾಕ್ಬೇಕು ಅಂತ. ಸೊ ಹಂಗಾಗಿ ಏನು ಅಂತ ಭಯ ಅಂತೆಲ್ಲ ಏನೂ ಆಗಿಲ್ಲ, ನರ್ವಸ್ ಎಲ್ಲ ಸ್ವಲ್ಪ ಆದ್ರೂ ಒಂದು ಈಗ ಫಸ್ಟ್ ಟೈಮ್ ಏನೋ ಮಾಡ್ತಿದ್ದೀವಿ ಟಿ ವಿಯಲ್ಲಿ ಬರ್ತೀವಿ ಅನ್ನೋದೆಲ್ಲ ಇರುತ್ತಲ್ಲ ಅದಷ್ಟೇ, ಅದ್ಬಿಟ್ಟು ಭಯ ಅಂತೆಲ್ಲ ಏನೂ ಇಲ್ಲ. ಇನ್ನು ಸವನಿ ಕೂಡ ಬಂದಿದ್ದ ಶೂಟಿಂಗ್ ಟೈಮ್ನಲ್ಲಿ, ಅವಾಗ ಅವನು ಒಂದು ಮೂರು ವರ್ಷ ಅಷ್ಟೇ. ಮಕ್ಕಳುಗಳು ಗಲಾಟೆ ಮಾಡಬಾರ್ದು ಅಂತ ಆಲ್ಮೋಸ್ಟ್ ಆಚೆ ಎತ್ಕೊಂಡಿದ್ರು ನನ್ನ ಹಸ್ಬೆಂಡ್, ಹಾಗಾಗಿ ಅವ್ರು ಜಾಸ್ತಿ ಶೂಟಿಂಗ್ ನೋಡಿಲ್ಲ. ಬಟ್ ಕೊನೆಯಲ್ಲಿ ಟೇಸ್ಟ್ ಮಾಡಿಸೋ ಟೈಮ್ನಲ್ಲಿ ಅವನು ಕೂಡ ಕೂರಿಸ್ಕೊಂಡಿದ್ದೆ. ಸೊ ಇದೆಲ್ಲ ನಮಗೆ ಒಂದು ಲೈಫ್ ಟೈಮ್ ಮೆಮೊರಿ ಥರ, ಯಾಕೆಂದರೆ ಅಜ್ಜಿ ಕನ್ನಡ ಪೇಜಲ್ಲಿ ಆ ವಿಡಿಯೋ ಇದ್ದೇ ಇರುತ್ತೆ. ಸೊ ಅವನು ಚಿಕ್ಕವನಿದ್ದಾಗ ಟಿ ವಿಯಲ್ಲಿ ಬಂದಿದ್ದು ಅದೆಲ್ಲ ಒಂಥರ ನಮಗೆ ಮೆಮೊರಿ, ಓಕೆ ಈ ಥರ ಇದೆ ಅಂತ. ಮತ್ತು ನೋಡೋದಕ್ಕೂ ಸಾಧ್ಯ ಆಗುತ್ತಲ್ಲ, ಬರೀ ನಾವು ಬಾಯಲ್ಲಿ ಹೇಳೋದಕ್ಕೆ ಅಂತ ತೋರಿಸ್ಬೋದು, ನೋಡ್ ಪಾಪು ಇಲ್ಲಿ ಬಂದಿದ್ಯಾ ನೀನು ಅಂತ. ಮತ್ತು ಟಿ ವಿಲಿ ಬರೋದು ಅದೆಲ್ಲರಿಗೂ ಒಂದು ಆಸೆ ಇದ್ದೇ ಇರುತ್ತೆ, ಟಿ ವಿಲಿ ಬರ್ತಾ ಇದ್ದೀವಿ ಅಂತ ಅಂದರೆ. ಸೊ ಅದೊಂದು ಆಸೆನೂ ನನಗೆ
ಒಗ್ಗರಣೆ ಡಬ್ಬಿಯಿಂದ ಪೂರೈಸ್ತು. ಮತ್ತೆ ನನಗೆ ಎಲ್ಲ ಗೊತ್ತಾಯ್ತು, ಶೂಟಿಂಗ್ ಅಂದ್ರೆ ಈಗಾಗುತ್ತೆ, ಎಡಿಟಿಂಗ್ ಈಗಾಗುತ್ತೆ. ಯಾಕಂದ್ರೆ ಅಡಿಗೆ ಮಾಡ್ಬೇಕಾದ್ರೆ ನಾವು ತುಂಬಾ ಏನೇನೇನೋ ಮಾತಾಡಿದ್ವಿ, ಅದನ್ನೆಲ್ಲ ಎಡಿಟ್ ಮಾಡಿ 1-20 minutes ಎಪಿಸೋಡ್ಗೆ ಹಾಕಿದ್ರು. ಸೊ ಎಡಿಟ್ ಅಂದ್ರೆ ಈಗಾಗುತ್ತೆ, ಈ ರೀತಿ ಮೇಕಪ್ ಮಾಡ್ತಾರೆ. ಮೇಕಪ್ ಅಂತೂ ತುಂಬಾ ಅಂದ್ರೆ ಜಾಸ್ತಿ ಲೇಯರ್ಸ್ ಮಾಡಿರ್ತಾರೆ. ಅದನ್ನ ಮನೆಗೆ ಬಂದು ಅಲ್ಲಿ ಚೆನ್ನಾಗಿ ಕಾಣಿಸ್ತಿತ್ತು, ಆ ಲೈಟ್ ಬೆಳಕಿಗೆ ತುಂಬಾ ಬ್ರೈಟ್ ಆಗಿ ಕಾಣಿಸ್ತಿತ್ತು. ಬಟ್ ಮನೆಗೆ ಬಂದ್ಮೇಲೆ ಗೊತ್ತಾಗ್ತಿದ್ದ ಅದೇನೋ ಸುಣ್ಣ ಬಳ್ದಂಗ ಆಗ್ಬಿಟ್ಟಿತ್ತು ಅಂತ. ಅಂದ್ರೆ ಟಿವಿಯಲ್ಲಿ ಅಷ್ಟು ಚೆನ್ನಾಗಿ ಕಾಣಿಸ್ತಿತ್ತು, ಬಟ್ ರಿಯಲ್ ಆಗಿ ನೋಡಕ್ ಅದು ತುಂಬಾ ಓವರ್ ಮೇಕಪ್ ತರ ಅನ್ಸುತ್ತೆ, ನಮ್ಗೆ ಅಭ್ಯಾಸ ಇಲ್ದೇ ಇರೋದಕ್ಕೂ ಇರ್ಬೋದು. ಸೊ ಇದೆಲ್ಲ ಗೊತ್ತಾಯ್ತು, ಮೇಕಪ್ ಅಂದ್ರೆ ಈ ರೀತಿ ಮಾಡ್ಕೊಂತಾರೆ. ಯಾಕಂದ್ರೆ ಟಿವಿಯಲ್ಲಿ ತುಂಬಾ ಬ್ರೈಟ್ ಆಗಿ ಕಾಣಿಸ್ಬೇಕು, HD ಚಾನೆಲ್ಗಳಲ್ಲಿ ಬರುತ್ತೆ ಈ ತರ ಎಲ್ಲ. ಎಲ್ಲ ಗೊತ್ತಾಯ್ತು ಅಂದ್ರೆ ಸೆಟ್ ಎಲ್ಲ ಹಿಂಗ ಹಾಕ್ತಾರೆ. ನಾವ್ ಇಷ್ಟು ದಿವಸ ನೋಡ್ತಿದ್ದೆ ಬೇರೆ, ಇವಾಗ್ಲೇ ಅಲ್ಲಿ ಶೂಟಿಂಗ್ ಮಾಡ್ಬೇಕಾದ್ರೆ ತುಂಬಾ ಕಷ್ಟ ಪಡ್ತಾರೆ ಎಲ್ರು ಅಂತೆಲ್ಲ ಗೊತ್ತಾಯ್ತು. ಸೊ ಒಂದು ಎಕ್ಸ್ಪೀರಿಯನ್ಸು ನಮ್ಗೆ. ಬಟ್ ಈ ವಿಡಿಯೋನೆಲ್ಲ ಇಲ್ಲಿ ಹಾಕೋದಕ್ಕೆ ಆಗಲ್ಲ, ಯಾಕಂದ್ರೆ ಕಾಪಿರೈಟ್ ಇರುತ್ತೆ. ಈಗ ಆಲ್ರೆಡಿ ಅವ್ರ ಚಾನೆಲ್ನಲ್ಲಿ ಅವ್ರ ಲೈಸೆನ್ಸ್ ಇದೆ, ಹಂಗಾಗಿ ಕಾಪಿರೈಟ್ ಬರುತ್ತೆ ಹಂಗಾಗಿ. ಬಟ್ ನನಗೆ ಇದು ಮೆಮೊರಿ ಬಂದಿದ್ರಿಂದ, ಫೇಸ್ಬುಕ್ಕಲ್ಲಿ ಒಂದು ಫೋಟೋ ಬಂದಿದ್ರಿಂದ, ಸೊ ಇದನ್ನು ನಿಮ್ಮ ಜೊತೆಗೆ ಶೇರ್ ಮಾಡ್ಕೋಬೇಕು ಅನಿಸ್ತು. ಹಂಗಾಗಿ ಏನು ಹೆಂಗೆಲ್ಲ ಆಯಿತು ಶೂಟಿಂಗ್ ಟೈಮ್ನಲ್ಲಿ ಅನ್ನೋದನ್ನ ನಿಮ್ಮ ಜೊತೆಗೂ ಕೂಡ ಹೇಳಿದ್ದೀನಿ. ಸಣ್ಣ ಸಣ್ಣ ಕ್ಲಿಪ್ಪಿಂಗಲ್ಲ ಫೋಟೋಗಳನ್ನು ನಾನು ಇಲ್ಲಿ ಆ್ಯಡ್ ಮಾಡಿದ್ದೀನಿ. ಸೊ ಹಾಗೆ ನೀವೆಲ್ಲರೂ ಅಂದರೆ ಯಾರೆಲ್ಲ ಒಗ್ಗರಣೆ ಡಬ್ಬಿ ಪ್ರೋಗ್ರಾಮ್ ಬರ್ತಿದ್ದಾಗ ಅದನ್ನು ಫಾಲೋ ಮಾಡ್ತಿದ್ರಿ, ನೋಡ್ತಿದ್ರಿ ಅಂತ ನನಗೆ ಕಮೆಂಟಲ್ಲಿ ತಿಳಿಸಿ, ಹಾಗೆ ಈ ವ್ಲಾಗ್ನ ನನಗೆ ಎಂಡ್ ಮಾಡ್ತೀನಿ. ಸೊ ಇದು ನನ್ನ ಎಕ್ಸ್ಪೀರಿಯೆನ್ಸ್ ಇತ್ತು. ಇದನ್ನು ನಾನು ವಿಡಿಯೋದಲ್ಲಿ ಯಾವುದೂ ಹೇಳೇ ಇರಲಿಲ್ಲ, ಹೇಳೋ ಅಂತ ಅಂದರೆ ನನಗೆ ಅದರ ಟೈಮು ಬಂದಿರಲಿಲ್ಲ, ಮತ್ತು ನನಗೆ ಅದರದ್ದು ಸರಿಯಾಗಿ ಎಕ್ಸಾಕ್ಟಾಗಿ ನನಗೆ ಅದರದ್ದು ಫೋಟೋಸ್ಗಳಾಗಲಿ ಅದು ಯಾವುದೂ ನನಗೆ ಸಿಕ್ಕಿರಲಿಲ್ಲ. ಬಟ್ ಇವಾಗ ಸಿಕ್ತು, ಸೊ ಇದೊಂದು ಕರೆಕ್ಟ್ ಟೈಮ್ ಅನಿಸ್ತು, ಹಾಗಾಗಿ ಹೇಳ್ಕೊಂಡೆ. ಸೊ ಈ ವ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ. ವ್ಲಾಗ್ ಸ್ವಲ್ಪನಾದ್ರು ಇಷ್ಟ ಆಗಿದ್ರೆ ಲೈಕ್, ಕಮೆಂಟ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್. ಆ್ಯಂಡ್ ಯಾರೆಲ್ಲ ನೋಡ್ತಿದ್ದೀರಾ, ಸಪೋರ್ಟ್ ಮಾಡ್ತಿದ್ದೀರಾ, ಥ್ಯಾಂಕ್ ಯು ಸೋ ಮಚ್. ಹೀಗೆ ಸಪೋರ್ಟ್ ಮಾಡಿ.